ಸೀರೀಸ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಲಾಸ್ಟ್ 5 ಡೇಸ್ ಸ್ಟ್ರಾಟಜಿನ ಹೇಳ್ತಾ ಇದ್ದೀನಿ. ಇನ್ನು ಒಂದು ವಾರ ಇದೆ ಎಕ್ಸಾಮ್ ಅಷ್ಟೇನೆ. ಸೊ ನೀವು ಲಾಸ್ಟ್ 5 ಡೇಸ್ ಅಲ್ಲಿ ಯಾವೆಲ್ಲ ಟಾಪಿಕ್ಸ್ ನ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಅಥವಾ ಇಂಪಾರ್ಟೆನ್ಸ್ ಕೊಟ್ಟು ಓದಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅಗೇನ್, ಈ ವಿಡಿಯೋ ಅಥವಾ ಈ ಲಿಸ್ಟ್ ಏನಿದೆ, ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ಸ್ ನ ನೋಡಿ ಯಾವ್ದ್ರಲ್ಲಿ ಫ್ರೀಕ್ವೆಂಟ್ ಆಗಿ ಕ್ವಶನ್ ಕೇಳಿದ್ದಾರೆ, ಯಾವ ಟಾಪಿಕ್ಸ್ ನ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನೋದನ್ನ ನಾನು ಇಲ್ಲಿ ಬರ್ದಿದ್ದೀನಿ. ಯಾವ್ಯಾವ ಟಾಪಿಕ್ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಸಾಲಿಡ್ ಸ್ಟೇಟ್ ಅಂತ ತಗೊಂಡ್ರೆ, ಸಾಲಿಡ್ ಸ್ಟೇಟ್ ಅಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿಯನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ಎಡ್ಜ್ ಲೆಂತ್, ರೇಡಿಯಸ್, ರಿಲೇಟ್ ಮಾಡುವಂತಹ ಒಂದಿಷ್ಟು ಫಾರ್ಮುಲಾಸ್ ಎಲ್ಲ ಬರುತ್ತೆ. ಸೊ ಆ ಎಲ್ಲ ಫಾರ್ಮುಲಾ ಮತ್ತೆ ಆ ರೀತಿಯಾದಂತಹ ನ್ಯೂಮರಿಕಲ್ಸ್ ಸಾಲಿಡ್ ಸ್ಟೇಟ್ ಇಂದ ಯೂಶುವಲಿ ಕೇಳ್ತಾರೆ. ಹಾಗೆ ಡಿಫೆಕ್ಟ್ಸ್, ಡಿಫೆಕ್ಟ್ಸ್ ಅಲ್ಲಿ ಏನಂತಂದ್ರೆ ಯೂಶುವಲಿ ಸಾಲಿಡ್ ಸ್ಟೇಟ್ ಇಂದ ಬರುವಂತಹ ಒಂದು ಕ್ವಶನ್ ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಆ ಸ್ಟೇಟ್ಮೆಂಟ್ ಅಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಯಾವ್ದು ಅಥವಾ ಯಾವ್ದು ರೈಟ್ ಸ್ಟೇಟ್ಮೆಂಟ್ ಅನ್ನೋದನ್ನ ನೀವು ಪಿಕ್ ಮಾಡ್ಬೇಕು. ಆ ರೀತಿಯಾದಂತಹ ಕ್ವಶನ್ ಇರುತ್ತೆ. ಮೂರು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟು ಒಂದು ರೈಟ್ ಸ್ಟೇಟ್ಮೆಂಟ್ ಇರುತ್ತೆ, ಆರ್ ಮೂರು ರೈಟ್ ಸ್ಟೇಟ್ಮೆಂಟ್ಸ್ ಒಂದು ರಾಂಗ್, ಆ ರೀತಿ ಇರುತ್ತೆ. ನೀವು ಯಾವ್ದು ಅನ್ನೋದನ್ನ ಪಿಕ್ ಮಾಡ್ಬೇಕು, ಆ ರೀತಿಯಾದಂತಹ ಕ್ವಶನ್ ಬರುತ್ತೆ. ಅದು ಯೂಶುವಲಿ ಡಿಫೆಕ್ಟ್ಸ್ ಇಂದ ಆತರ ಕೇಳ್ತಾರೆ. ಹಾಗೆ ಎಕ್ಸಾಂಪಲ್ಸ್ ಅಥವಾ ನೀವು ಡೋಪಿಂಗ್ ಬಗ್ಗೆ ಅಥವಾ ಕಂಪೌಂಡ್ ಫಾರ್ಮುಲಾ ಬಗ್ಗೆ ಆ ರೀತಿಯಾದಂತಹ ನ್ಯೂಮರಿಕಲ್ಸ್ ಕೂಡ ಸಾಲಿಡ್ ಸ್ಟೇಟ್ ಇಂದ ಬರುತ್ತೆ. ಹಾಗೆ ಸೊಲ್ಯೂಷನ್ಸ್ ಅಂತ ತಗೊಂಡ್ರೆ, ಸೊಲ್ಯೂಷನ್ಸ್ ಅಲ್ಲಿ ಏನಂತಂದ್ರೆ ಒಂದು ಕಾನ್ಸಂಟ್ರೇಷನ್ ಟರ್ಮ್ಸ್. ಸೊ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಂತಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ನ್ಯೂಮರಿಕಲ್ಸ್ ಬರುವಂತಹ ಚಾನ್ಸಸ್ ಕೂಡ ಇದೆ. ಜೊತೆಗೇನೆ ಕಾನ್ಸಂಟ್ರೇಷನ್ ಟರ್ಮ್ಸ್ ಕ್ಲಿಯರ್ ಐಡಿಯಾ ಇದೆ ಅಂತಂದ್ರೆ ಸೊಲ್ಯೂಷನ್ ಚಾಪ್ಟರ್ ನ ಬರುವಂತಹ ಯಾವುದೇ ನ್ಯೂಮರಿಕಲ್ಸ್ ನ ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಹಾಗೆ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ನ ಎಕ್ಸಾಂಪಲ್ಸ್ ಕೂಡ ಸೊಲ್ಯೂಷನ್ ಚಾಪ್ಟರ್ ಇಂದ ಇಂಪಾರ್ಟೆಂಟ್ ಆಗಿದೆ. ದೆನ್ ಕೊಲಿಗೇಟಿವ್ ಪ್ರಾಪರ್ಟೀಸ್ ಮತ್ತೆ ವ್ಯಾಟ್ ಆಫ್ ಫ್ಯಾಕ್ಟರ್ ಐ. ಕೊಲಿಗೇಟಿವ್ ಪ್ರಾಪರ್ಟೀಸ್ ಇಂದ ಒಂದು ನ್ಯೂಮರಿಕಲ್ ಅಂತೂ ಬಂದೇ ಬರುತ್ತೆ. ಅದು ಏನಂತಂದ್ರೆ ನೀವು ವ್ಯಾಟ್ ಆಫ್ ಫ್ಯಾಕ್ಟರ್ ನ ಇರುವಂತಹ ಕ್ವಶನ್ ಕೂಡ ಕೇಳ್ತಾರೆ. ನಿಮ್ಮ ಆನ್ಯುವಲ್ ಎಕ್ಸಾಮ್ ಅಲ್ಲಿ, ಸೆಕೆಂಡ್ ಪಿಯು ಆನ್ಯುವಲ್ ಎಕ್ಸಾಮ್ ಅಲ್ಲಿ ಯೂಶುವಲಿ ವ್ಯಾಟ್ ಆಫ್ ಫ್ಯಾಕ್ಟರ್ ಕ್ಯಾಲ್ಕುಲೇಷನ್ ಇರುವಂತಹ ನ್ಯೂಮರಿಕಲ್ಸ್ ನ ಕೇಳೋದಿಲ್ಲ, ಬಟ್ ಸಿಇಟಿ ನಲ್ಲಿ ಕೇಳ್ತಾರೆ. ನಿಮ್ಗೆ ಡೈರೆಕ್ಟ್ ನ್ಯೂಮರಿಕಲ್ ಸಾಲ್ವ್ ಮಾಡುವಂತದ್ದೇ ಕೇಳ್ತಾರೆ ಅಂತಲ್ಲ, ಕೆಲವೊಂದ್ಸಲ ಏನಂತಂದ್ರೆ ಫ್ರೀಸಿಂಗ್ ಪಾಯಿಂಟ್ ಆರ್ ಬಾಯ್ಲಿಂಗ್ ಪಾಯಿಂಟ್ ನ ಕಂಪ್ಯಾರಿಸನ್, ನಾಲ್ಕ್ ಸೊಲ್ಯೂಷನ್ ಅಲ್ಲಿ ಯಾವ್ದಕ್ಕೆ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಇದೆ, ಆ ರೀತಿಯಾದಂತಹ ಚೂಸ್ ಮಾಡುವಂತ ಕ್ವಶನ್ ಕೂಡ ಸೊಲ್ಯೂಷನ್ ಚಾಪ್ಟರ್ ಇಂದ ಬರುತ್ತೆ. ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ. ಎಲೆಕ್ಟ್ರೋಕೆಮಿಸ್ಟ್ರಿ ನಲ್ಲಿ ಫ್ಯಾರಡೇಸ್ ಲಾ ದಿಂದ ನ್ಯೂಮರಿಕಲ್ ಬರುವಂತಹ ಚಾನ್ಸಸ್ ಇದೆ, ಕ್ಯೂ ಇಸ್ ಈಕ್ವಲ್ ಟು ಐಟಿ ಫಾರ್ಮುಲಾದ್ದು. ಹಾಗೇನೆ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಪ್ರಾಬ್ಲಮ್ ಬರುತ್ತೆ. ಅಂದ್ರೆ ಒಂದು ಆಕ್ಸಿಡೇಷನ್ ಅಥವಾ ರಿಡಕ್ಷನ್ ರಿಯಾಕ್ಷನ್ ತಗೊಂಡ್ರೆ ಅದಕ್ಕೆ ಎಲೆಕ್ಟ್ರಿಸಿಟಿ ಎಷ್ಟು ನಾವು ಸಪ್ಲೈ ಮಾಡ್ಬೇಕು, ಆ ರೀತಿಯಾದಂತಹ ಕ್ವಶನ್ಸ್ ಬರುತ್ತೆ. ಅದು ಸಿಂಪ್ಲಿ ನಿಮ್ಗೆ ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗಿದ್ದು, ದೆನ್ ಎಲೆಕ್ಟ್ರಿಸಿಟಿ ಏನಿದೆ ಅಂದ್ರೆ ಕೂಲಂಬ್ಸ್ ಮತ್ತೆ ಫ್ಯಾರಡೇಸ್ ನಂಬರ್ ಆಫ್ ಪೋಲ್ಸ್ ಆಫ್ ಎಲೆಕ್ಟ್ರಾನ್ಸ್, ಈ ರಿಲೇಷನ್ಶಿಪ್ ಗೊತ್ತಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಾಗೆ ಈ ನೋಟ್ ಆಫ್ ದಿ ಸೆಲ್, ಹಾಂ ಇಲ್ಲಿ ಕೂಡ ನ್ಯೂಮರಿಕಲ್ಸ್ ಬರುತ್ತೆ. ಹಾಗೆ ಕಂಡಕ್ಟರ್ಸ್ ಅಂತ ತಗೊಂಡ್ರೆ ಸ್ಪೆಸಿಫಿಕ್ ಆರ್ ಮೋಲಾರ್ ಕಂಡಕ್ಟರ್ಸ್ ಅಲ್ಲಿ ಕಂಪ್ಯಾರಿಸನ್ ಮಾಡುವಂತದ್ದು, ಆ ರೀತಿಯಾದಂತಹ ಕ್ವಶನ್ ಕೂಡ ಬರುತ್ತೆ. ನೆಕ್ಸ್ಟ್ ಕೈನೆಟಿಕ್ಸ್. ಕೈನೆಟಿಕ್ಸ್ ಅಲ್ಲಿ ರೇಟ್ ಇಕ್ವೇಶನ್ ಬರೆಯೋದು ನಿಮ್ಗೆ ಬರ್ಲೇಬೇಕು. ಆಕ್ಚುಲಿ ಈ ರೇಟ್ ಇಕ್ವೇಶನ್ ಏನಿದೆ, ನಿಮ್ಗೆ ಕೆಮಿಕಲ್ ಇಕ್ವಿಲಿಬ್ರಿಯಂ ಮತ್ತೆ ಕೆಮಿಕಲ್ ಕೈನೆಟಿಕ್ಸ್ ಇವೆರಡು ಚಾಪ್ಟರ್ ಅಲ್ಲೂ ಕೂಡ ಯೂಸ್ ಆಗುತ್ತೆ. ಈ ರೇಟ್ ಇಕ್ವೇಶನ್ ಬರೆದ್ರೆ ಮತ್ತೆ ರೇಟ್ ಆಫ್ ಅಪಿಯರೆನ್ಸ್ ಮತ್ತೆ ರೇಟ್ ಆಫ್ ಡಿಸಪಿಯರೆನ್ಸ್ ಆ ರೀತಿ ಚೇಂಜ್ ಆದಾಗ ಯಾವ್ದು ವ್ಯಾಲ್ಯೂ ಏನಿರುತ್ತೆ, ಕಾನ್ಸಂಟ್ರೇಷನ್ ಏನಿರುತ್ತೆ, ಆ ತರದ ಕ್ವಶನ್ ಬರುತ್ತೆ. ಸೊ ರೇಟ್ ಇಕ್ವೇಶನ್ ತುಂಬಾ ಇಂಪಾರ್ಟೆಂಟ್. ಹಾಗೆ ಥಿಯರೀಸ್. ಸೊ ಕೊಲಿಷನ್ ಥಿಯರಿ ಆರ್ ಅರೇನಿಯಸ್ ಥಿಯರಿ ಏನಿದೆ ಅಲ್ಲಿ ಕೂಡ ಸಾಲಿಡ್ ಸ್ಟೇಟ್ ಅಲ್ಲಿ ಹೇಳದೆ ಅಲ್ಲ, ಆ ತರ ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಯಾವ್ದು ರಾಂಗ್ ಸ್ಟೇಟ್ಮೆಂಟ್ ಅವ್ರು ಯಾವ್ದು ರೈಟ್ ಸ್ಟೇಟ್ಮೆಂಟ್ ಅನ್ನೋದನ್ನ ಪಿಕ್ ಮಾಡಿ. ಆ ರೀತಿಯಾದಂತಹ ಕ್ವಶನ್ ಯೂಶುವಲಿ ಕೊಲಿಷನ್ ಆರ್ ಅರೇನಿಯಸ್ ಥಿಯರಿ ಇಂದ ಬರುತ್ತೆ. ದೆನ್ ನ್ಯೂಮರಿಕಲ್ಸ್. ಕೆಮಿಕಲ್ ಕೈನೆಟಿಕ್ಸ್ ಇಂದ ಕೂಡ ಸಿಂಪಲ್ ಪ್ರಾಬ್ಲಮ್ಸ್ ಅಂದ್ರೆ ತೀರಾ ಲೆಂದಿ ಪ್ರಾಬ್ಲಮ್ಸ್ ಬರೋದಿಲ್ಲ, ಬಟ್ ಸಿಂಪಲ್ ಪ್ರಾಬ್ಲಮ್ಸ್ ಏನಿದೆ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ಇಂದ ಬರುತ್ತೆ. ನೆಕ್ಸ್ಟ್ ಕೆಮಿಕಲ್ ಬಾಂಡಿಂಗ್. ಕೆಮಿಕಲ್ ಬಾಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಆದಂತಹ ಚಾಪ್ಟರ್. ಈ ಕೆಮಿಕಲ್ ಬಾಂಡಿಂಗ್ ಏನಂತಂದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬಗ್ಗೆ ಬರಬಹುದು, ಅಥವಾ ಹೈಬ್ರಿಡೈಸೇಷನ್ ಬಗ್ಗೆ ಬರಬಹುದು, ಶೇಪ್ ಆಫ್ ದಿ ಜಿಯೋಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ಸ್ ಬಗ್ಗೆ ಬರಬಹುದು, ದೆನ್ ಡೈಪೋಲ್ ಮೂಮೆಂಟ್ ಬಗ್ಗೆ, ಬಾಂಡ್ ಆರ್ಡರ್ ಬಗ್ಗೆ, ಆ ಎಲ್ಲ ಕಾನ್ಸೆಪ್ಟ್ ಕೂಡ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ನೀವು ಇಡೀ ಚಾಪ್ಟರ್ ನ ಒಂದ್ ಅಕ್ಷರ ಬಿಡದೆ ಓದ್ಬೇಕು, ಹಾಗೇನೆ ನಿಮ್ಗೆ ಎಕ್ಸಾಂಪಲ್ಸ್ ಎಲ್ಲ ಕರೆಕ್ಟ್ ಆಗಿ ನೆನ್ಪಿದ್ವಿ. ನೆಕ್ಸ್ಟ್ ಥರ್ಮೋಡೈನಾಮಿಕ್ಸ್ ತಗೊಂಡ್ರೆ, ಥರ್ಮೋಡೈನಾಮಿಕ್ಸ್ ಅಲ್ಲಿ ಯೂಶುವಲಿ ಪ್ರೆಡಿಕ್ಷನ್ಸ್ ಇರುತ್ತೆ. ಅಂದ್ರೆ ಡೆಲ್ಟಾ ಹೆಚ್ ವ್ಯಾಲ್ಯೂ ಚೇಂಜ್ ಆಯ್ತು ಅಂತಂದ್ರೆ ಯಾವ ರಿಯಾಕ್ಷನ್ ಗೆ ಪಾಸಿಟಿವ್ ಆರ್ ನೆಗೆಟಿವ್ ಆಗಿರುತ್ತೆ, ಅಥವಾ ಡೆಲ್ಟಾ ಯು ವ್ಯಾಲ್ಯೂ ಈ ರೀತಿ ಇದೆ ಅಂತಂದ್ರೆ ಸೊ ಇಲ್ಲಿ ಯಾವ್ದು, ಅಥವಾ ಸ್ಪಾಂಟೆನಿಟಿ ಬಗ್ಗೆ ಆ ರೀತಿಯಾದಂತಹ ಅಂದ್ರೆ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂದು ಸ್ಪಾಂಟೆನಿಟಿ ನಾನ್ ಸ್ಪಾಂಟೆನಿಟಿ ಆ ರೀತಿಯಾದಂತಹ ಕ್ವಶನ್ಸ್ ಥರ್ಮೋಡೈನಾಮಿಕ್ಸ್ ಇಂದ ಬರುತ್ತೆ. ನೆಕ್ಸ್ಟ್ ಈಕ್ವಿಲಿಬ್ರಿಯಂ. ಈಕ್ವಿಲಿಬ್ರಿಯಂ ಚಾಪ್ಟರ್ ಕೂಡ ಕೆಮಿಕಲ್ ಬಾಂಡಿಂಗ್ ಮತ್ತೆ ಈಕ್ವಿಲಿಬ್ರಿಯಂ ಚಾಪ್ಟರ್ ಏನಂತಂದ್ರೆ ಈಚ್ ಅಂಡ್ ಎವ್ರಿ ಕಾನ್ಸೆಪ್ಟ್ ಇಂಪಾರ್ಟೆಂಟ್.
ಎಸ್ಪೆಷಲಿ ಆಸಿಡ್ಸ್ ಅಂಡ್ ಬೇಸಸ್. ಆಸಿಡ್ಸ್ ಅಂಡ್ ಬೇಸಸ್ ಕಾನ್ಸೆಪ್ಟ್ ಆಗಿರ್ಬಹುದು ಅಥವಾ ಪಿ ಹೆಚ್ ಪಿ ಓ ಎಚ್ ಕ್ಯಾಲ್ಕುಲೇಷನ್ ಆಗಿರ್ಬಹುದು ಅವೆಲ್ಲ ಇಂಪಾರ್ಟೆಂಟ್. ಜೊತೆಗೆ ಕೆಪಿ ಅಂಡ್ ಕೆಸಿ ರಿಲೇಶನ್ಶಿಪ್, ಡೆಲ್ಟಾ ಎನ್ ವ್ಯಾಲ್ಯೂ ಆಗಿರ್ಬಹುದು ಅಥವಾ ಸಿಂಪ್ಲಿ ಕೆಪಿ ಅಂಡ್ ಕೆಸಿ ಚೇಂಜ್ ಆಗ್ತಾ ಇದೆ, ಅವರ ರಿಯಾಕ್ಷನ್ ಕೋಶನ್ ಕ್ಯೂ ಸಿ ಚೇಂಜ್ ಆಗ್ತಾ ಇದೆ ಅಂತಂದ್ರೆ ಯಾವ್ದು ರಿಯಾಕ್ಷನ್ ಯಾವ ರೀತಿ ಇರುತ್ತೆ, ಫಾರ್ವರ್ಡ್ ಆರ್ ಬ್ಯಾಕ್ವರ್ಡ್, ಆ ರೀತಿಯಾದಂತಹ ಕ್ವಶನ್ಸ್ ಬರುತ್ತೆ. ಹಾಗೆ ನ್ಯೂಮರಿಕಲ್ಸ್ ಕೂಡ ಬರುತ್ತೆ, ಸಾಲಿಬಿಲಿಟಿ ಪ್ರಾಡಕ್ಟ್ ಬಗ್ಗೆ ಆಗಿರ್ಬಹುದು, ಕೆಮಿಕಲ್ ಈಕ್ವಿಲಿಬ್ರಿಯಂ ಇಂದನೂ ನ್ಯೂಮರಿಕಲ್ಸ್ ನ ಕೇಳ್ತಾರೆ. ದೆನ್ ಸ್ಟೇಟ್ಸ್ ಆಫ್ ಮ್ಯಾಟರ್. ಆಕ್ಚುಲಿ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಲ್ಲಿ ಗ್ಯಾಸ್ ಲಾಸ್ ತುಂಬಾ ಇಂಪಾರ್ಟೆಂಟ್. ಗ್ಯಾಸ್ ಲಾಸ್ ಅಂತಂದ್ರೆ ಅವ್ರದ್ದು ಸ್ಟೇಟ್ಮೆಂಟ್ಸ್ ಆಗಿರ್ಬಹುದು ಅಥವಾ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಗಿರ್ಬಹುದು ಅಥವಾ ಅಲ್ಲಿ ಬರುವಂತಹ ಕಾಂಪ್ರೆಸಿಬಿಲಿಟಿ ಫ್ಯಾಕ್ಟರ್, ಕ್ರಿಟಿಕಲ್ ಟೆಂಪರೇಚರ್, ಆ ರೀತಿಯಾದಂತಹ ಕಾನ್ಸೆಪ್ಟ್ಸ್ ಆಗಿರ್ಬಹುದು ಸ್ಟೇಟ್ಸ್ ಆಫ್ ಮ್ಯಾಟರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಪಿರಿಯಾಡಿಕ್ ಪ್ರಾಪರ್ಟೀಸ್ ತಗೊಂಡ್ರೆ, ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಲ್ಲಿ ಟ್ರೆಂಡ್ಸ್ ಇಂಪಾರ್ಟೆಂಟ್. ಆಕ್ಚುಲಿ ಟ್ರೆಂಡ್ಸ್ ಅಂತಂದ್ರೆ ನಿಮ್ಗೊಂದು ನಾಲ್ಕು ಎಲಿಮೆಂಟ್ಸ್ ನ ಅಥವಾ ಅಯಾನ್ಸ್ ನ ಕೊಟ್ಟು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ, ಡಿಕ್ರೀಸಿಂಗ್ ಆರ್ಡರ್ ಆಫ್ ಅಟೋಮಿಕ್ ರೇಡಿಯಸ್, ಆ ರೀತಿ ಅರೇಂಜ್ ಮಾಡೋಕೆ ಕೇಳ್ತಾರೆ. ಸೊ ಪಿರಿಯಾಡಿಕ್ ಪ್ರಾಪರ್ಟೀಸ್ ನಲ್ಲಿ ಯಾವ ರೀತಿ ಚೇಂಜ್ ಆಗುತ್ತೆ ಆ ಪ್ರಾಪರ್ಟೀಸ್ ಅನ್ನೋದು ನಿಮ್ಗೆ ಗೊತ್ತಿರಲೇ ಬೇಕು. ಸೊ ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಲ್ಲಿ ಟ್ರೆಂಡ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ತಗೊಂಡ್ರೆ ಎಸ್ ಪಿ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಹೇಳೋಕೆ ಸಿಂಪಲ್ ಅನ್ಸುತ್ತಲ್ಲ, ಎಸ್ ಪಿ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಬಟ್ ನಾಲ್ಕೈದು ಚಾಪ್ಟರ್, ಐದು ಚಾಪ್ಟರ್ ಆಗತ್ತಲ್ಲ, ಪಿ ಬ್ಲಾಕ್ ಎರಡು ಇದೆ. ಸೊ ನಾಲ್ಕೇ ಚಾಪ್ಟರ್, ನಾಲ್ಕು ಚಾಪ್ಟರ್ ತಗೊಂಡ್ರೆ ಎಷ್ಟು ಲೆಂದಿ ಇದೆ, ಎಷ್ಟೆಲ್ಲ ರಿಯಾಕ್ಷನ್ಸ್ ಇದೆ, ಎಷ್ಟೆಲ್ಲ ಕಾನ್ಸೆಪ್ಟ್ಸ್ ಇದೆ. ಸೊ ಇಲ್ಲೇನಂತಂದ್ರೆ ಈ ನಾಲ್ಕು ಚಾಪ್ಟರ್ ಇಂದ, ಎಸ್ ಪಿ ಚಾಪ್ಟರ್ ಅಂಡ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಈ ನಾಲ್ಕು ಚಾಪ್ಟರ್ ಇಂದ ಏನಂತಂದ್ರೆ ಡಿಫ್ರೆಂಟ್ ರಿಯಾಕ್ಷನ್ಸ್ ಅಲ್ಲಿ ಕ್ವಶನ್ ಟು ಬರುತ್ತೆ. ಹಾಗೇನೆ ನಿಮ್ಗಲ್ಲಿ ಇರುವಂತಹ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಅಂದ್ರೆ ಅನಮೋಲಸ್ ಬಿಹೇವಿಯರ್ಸ್ ಆಗಿರ್ಬಹುದು ಅಥವಾ ಯಾವ್ದೋ ಒಂದು ಜನರಲ್ ಟ್ರೆಂಡ್ ಇರುತ್ತೆ, ಒಂದ್ ಎಲಿಮೆಂಟ್ ಯಾವ್ದೊಂದು ಎಕ್ಸೆಪ್ಷನ್ಸ್ ತೋರಿಸುತ್ತೆ ಅಥವಾ ಪರ್ಟಿಕ್ಯುಲರ್ ಪ್ರಿಪರೇಷನ್ ಮೆಥಡ್ ಇರುತ್ತೆ, ಈಗ ಓಸ್ಟ್ವಾಲ್ಸ್ ಪ್ರೊಸೆಸ್ ಆ ರೀತಿ ಯಾವ್ದಾದ್ರು ಇರ್ಬೋದು. ಇಲ್ಲ ಅಂತಂದ್ರೆ ಈಗ ಜೆನಾಂಗ್ ಎಲ್ಲ ತಗೊಂಡ್ರೆ ಸೇಮ್ ರಿಯಾಕ್ಷನ್ಸ್, ಆದ್ರೆ ಬೇರೆ ಬೇರೆ ಟೆಂಪರೇಚರ್ ಅಲ್ಲಿ, ಬೇರೆ ಬೇರೆ ಪ್ರೆಷರ್ ಅಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ನ ಕೊಡುತ್ತೆ, ಆ ರೀತಿಯಾದಂತಹ ಕಾನ್ಸೆಪ್ಟ್ ಗಳಿಗೆ ನೀವು ಇಂಪಾರ್ಟೆನ್ಸ್ ಕೊಡಿ. ಹಾಗೆ ಡಿ ಅಂಡ್ ಎಫ್ ಬ್ಲಾಕ್ ಅಲ್ಲಿ ಏನಂತಂದ್ರೆ ಒಂದು ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ ಇರುತ್ತೆ, ಅಂದ್ರೆ ರೈಟ್ ಆರ್ ರಾಂಗ್ ಕ್ವಶನ್ ಹೇಳ್ದಲ್ಲ, ನಾಲ್ಕು ರೈಟ್ ಕ್ವಶನ್, ನಾಲ್ಕು ಸ್ಟೇಟ್ಮೆಂಟ್ಸ್ ಇರುತ್ತೆ, ನೀವ್ ಯಾವ್ದ್ ರೈಟ್ ಅಥವಾ ಯಾವ್ದು ರಾಂಗ್ ಅನ್ನೋದನ್ನ ಪಿಕ್ ಮಾಡ್ಬೇಕು, ಆ ರೀತಿಯಾದಂತಹ ಕ್ವಶನ್ಸ್ ಬರುತ್ತೆ. ಹಾಗೆ ರಿಯಾಕ್ಷನ್ಸ್ ಅಂಡ್ ಪ್ರಾಪರ್ಟೀಸ್, ಹಾ ರಿಯಾಕ್ಷನ್ಸ್ ಮತ್ತೆ ಪ್ರಾಪರ್ಟೀಸ್, ಹಾಗೆ ನಿಮ್ಗಲ್ಲಿ ಆಸಿಡ್ಸ್ ಎಲ್ಲ ಬರುತ್ತೆ, ಅವುಗಳದ್ದು ಏನಂದ್ರೆ ಸ್ಟ್ರಕ್ಚರ್ ಆಗಿರ್ಬಹುದು, ಅವುಗಳನ್ನೆಲ್ಲ ನೀವು ನೆನ್ಪಿಟ್ಕೊಳ್ಳೋದು ಬೆಸ್ಟ್. ನೆಕ್ಸ್ಟ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ತಗೊಂಡ್ರೆ, ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ನೊಮಿನಿಕ್ಲೇಚರ್ ತುಂಬಾ ಇಂಪಾರ್ಟೆಂಟ್. ನೊಮಿನಿಕ್ಲೇಚರ್ ಮತ್ತೆ ಬೇಸಿಕ್ ಕಾನ್ಸೆಪ್ಟ್ಸ್ ಇದೆ ಅಲ್ಲ, ಅಂದ್ರೆ ಕೋಆರ್ಡಿನೇಷನ್ ನಂಬರ್ ಮತ್ತೆ ಆಕ್ಸಿಡೇಷನ್ ನಂಬರ್ ನ ಕ್ಯಾಲ್ಕುಲೇಷನ್ ಆಗಿರ್ಬಹುದು ಅಥವಾ ನೊಮಿನಿಕ್ಲೇಚರ್ ಆಗಿರ್ಬಹುದು ಇಂಪಾರ್ಟೆಂಟ್. ಹಾಗೆ ಐಸೋಮರಿಸಂ, ಕೋಆರ್ಡಿನೇಷನ್ ಕೆಮಿಸ್ಟ್ರಿ ನಲ್ಲಿ ಐಸೋಮರಿಸಂ ತುಂಬಾ ತುಂಬಾ ಇಂಪಾರ್ಟೆಂಟ್. ಜಿಯೋಮೆಟ್ರಿಕಲ್ ಐಸೋಮರಿಸಂ ಕೂಡ, ಹಾಗೆ ಸ್ಟ್ರಕ್ಚರಲ್ ಐಸೋಮರಿಸಂ, ಅವೆಲ್ಲಾನು ತುಂಬಾ ಇಂಪಾರ್ಟೆಂಟ್. ನೀವು ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ನೊಮಿನಿಕ್ಲೇಚರ್ ಮತ್ತೆ ಐಸೋಮರಿಸಂ ನ ಓದ್ಲೇಬೇಕು. ಹಾಗೇನೆ ಯಾಕಂತಂದ್ರೆ ನಾನು ಐಸೋಮರಿಸಂ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯೂಶುವಲಿ ಐಸೋಮರಿಸಂ ನ ನೀವು ಅನ್ಕೊಂಡಷ್ಟು ಕಷ್ಟದ ಟಾಪಿಕ್ ಅಲ್ಲ ಅದು. ನಿಮ್ದು ಅದು ಒಂದ್ಸಲ ಲಿಗ್ಯಾಂಡ್ಸ್ ದೆಲ್ಲ ಯಾವ್ಯಾವ ಫಾರ್ಮುಲಾ ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಾದ್ರೆ, ಕಂಪಾರಿಟಿವ್ಲಿ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಇಂದ ಟ್ವಿಸ್ಟ್ ಆಗಿರುವಂತಹ ಕ್ವಶನ್ಸ್ ಬರೋದಿಲ್ಲ. ಸೊ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ಐಸೋಮರಿಸಂ ನ ಸ್ವಲ್ಪ ಕಷ್ಟ ಅನಿಸಿದ್ರು ಓಕೆ, ಕರೆಕ್ಟ್ ಆಗಿ ಓದ್ಕೊಂಡ್ಬಿಡಿ. ನೆಕ್ಸ್ಟ್ ಆರ್ಡರ್ಸ್, ಎಸ್ ತುಂಬಾ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಇದು ಆರ್ಡರ್ಸ್, ಎಸಿಡಿಟಿ ಅಂಡ್ ಬೇಸಿಸಿಟಿ. ಈಗ ಫಿನಾಲ್ಸ್ ಎಲ್ಲ ತಗೊಂಡ್ರೆ, ಫಿನಾಲ್ಸ್ ಅಥವಾ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ತಗೊಂಡ್ರೆ ಒಂದ್ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ, ಎಸಿಡಿಟಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎಸಿಡಿಟಿ ನಲ್ಲಿ ನೀವು ಅರೇಂಜ್ ಮಾಡಿ ಅಥವಾ ಬೇಸಿಸಿಟಿ ಅಮೈನ್ಸ್ ತಗೊಂಡ್ರೆ. ಸೊ ಯಾವ್ದೋ ಒಂದು ಅಮೈನ್ ಕೊಟ್ಟಿರ್ತಾರೆ, ಇದಕ್ಕಿಂತ ಯಾವ್ದು ಮೋರ್ ಬೇಸಿಕ್ ಅನ್ನೋದನ್ನ ಚೂಸ್ ಮಾಡಿ ಅಥವಾ ಬೇಸಿಸಿಟಿ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿ, ಆ ರೀತಿಯಾದಂತ ಕ್ವಶನ್ ಬಂದೇ ಬರುತ್ತೆ. ಅಸಿಡಿಟಿ ಅಂಡ್ ಬೇಸಿಸಿಟಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಆದಂತ ಕಾನ್ಸೆಪ್ಟ್. ನೆಕ್ಸ್ಟ್ ಅಯೂಪ್ಯಾಕ್ ಅಂಡ್ ಕಾಮನ್ ನೇಮ್ಸ್. ಆಕ್ಚುಲಿ ಅಯೂಪ್ಯಾಕ್ ನೇಮಿಂಗ್ ಯಾವ್ದ್ರದ್ದು ನಿಮ್ಗೆ ಡೈರೆಕ್ಟ್ ಆಗಿ ಕೇಳೋದಿಲ್ಲ, ಅಂದ್ರೆ ಆರ್ಗ್ಯಾನಿಕ್ ಕಂಪೌಂಡ್ಸ್, ಆದ್ರೆ ಅಯೂಪ್ಯಾಕ್ ನೇಮ್ ಅಂಡ್ ಕಾಮನ್ ನೇಮ್ಸ್ ನಿಮ್ಗೆ ಗೊತ್ತಿರಲೇಬೇಕು. ಯಾಕಂತಂದ್ರೆ ಒಂದು ಅಯೂಪ್ಯಾಕ್ ನೇಮ್ ಕೊಟ್ಟಾಕ್ಷಣ ನಿಮ್ಗೆ ಸ್ಟ್ರಕ್ಚರ್ ಹಾಕೊಳ್ಳೋಕೆ ಟೈಮ್ ಇರೋದಿಲ್ಲ ಸಿಇಟಿ ಎಕ್ಸಾಮ್ ಅಲ್ಲಿ. ಸಪೋಸ್ ಈಗ ಅಯೂಪ್ಯಾಕ್ ನೇಮ್ ಕೊಟ್ಟರು ಅಂದ್ರೆ ಓಕೆ, ನೀವು ಸ್ಟ್ರಕ್ಚರ್ ಹಾಕಿ ಇದು ಈ ಕಂಪೌಂಡ್ ಅನ್ನೋದಾರು ಗೊತ್ತಾಗುತ್ತೆ, ರಿಯಾಕ್ಷನ್ ಯಾವ್ದು ಅಂತ ನೋಡಬಹುದು. ಬಟ್ ಕಾಮನ್ ನೇಮ್ಸ್ ಕೊಟ್ಬಿಟ್ರೆ ನಿಮ್ಗೆ ಅಯೂಪ್ಯಾಕ್ ನೇಮ್ ತರ ನಿಮ್ಗೆ ಅದನ್ನ ಅಂದ್ರೆ ಸ್ಟ್ರಕ್ಚರ್ ಪ್ರೆಡಿಕ್ಟ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ನೀವು ಕಾಮನ್ ನೇಮ್ಸ್ ನ ಫ್ರೀಕ್ವೆಂಟ್ ಆಗಿ ಯಾವ್ದೆಲ್ಲ ಯೂಸ್ ಮಾಡ್ತೀವಿ ಅಂದ್ರೆ ಫಾರ್ಮಾಲ್ಡಿಹೈಡ್, ವಿನೈಲ್ ಕ್ಲೋರೈಡ್, ಇಥಿಲೀನು, ಆ ರೀತಿ ಕಾಮನ್ ನೇಮ್ಸ್ ನ ಯೂಸ್ ಮಾಡುವಂತಹ ನೇಮ್ ಯಾವ್ಯಾವ ಕಂಪೌಂಡ್ ಗೆ ಅನ್ನೋದನ್ನ ನೆನ್ಪಿಟ್ಕೊಳ್ಳೋದು ಬೆಸ್ಟ್. ಅಯೋಪ್ಯಾಕ್ ನೇಮ್ ಕೂಡ ಬೆಸ್ಟ್, ನೀವು ಕರೆಕ್ಟ್ ಆಗಿ ಗೊತ್ತಿರೋದು ಒಳ್ಳೇದು. ಯಾಕಂದ್ರೆ ಸಪೋಸ್ ಕ್ವಶನ್ ಅಲ್ಲಿ
ಐಪ್ಯಾಕ್ ನೇಮಿಂಗ್ ಕೊಟ್ಬಿಟ್ರು ಅಂದ್ರೆ ನೀವು ಸ್ಟ್ರಕ್ಚರ್ ಹಾಕೋದ್ರಲ್ಲೇನೆ ಒಂದು ಅರ್ಧ ನಿಮಿಷ ಅಲ್ಲೇ ವೇಸ್ಟ್ ಮಾಡ್ಬಿಟ್ರಿ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಗೆಲ್ಲ ಟೈಮ್ ಸಾಗೋದಿಲ್ಲ. ಸೊ ಐಪ್ಯಾಕ್ ಅಂಡ್ ಕಾಮನ್ ನೇಮ್ಸ್ ಏನಿದೆ ನೀವು ಅದನ್ನ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ನೇಮ್ ರಿಯಾಕ್ಷನ್ ಅಂಡ್ ಪ್ರಿಪರೇಷನ್. ನೇಮ್ಡ್ ರಿಯಾಕ್ಷನ್ಸ್ ಅಂತೂ ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ನೇಮ್ಡ್ ರಿಯಾಕ್ಷನ್ಸ್ ಜೊತೆಗೇನೆ ಕೆಲವೊಂದಿಷ್ಟು ಪ್ರಿಪರೇಷನ್ ಮೆಥಡ್ಸ್, ಹಾಗೇನೆ ಈಗ ಕ್ಯೂಮಿನ್ ಪ್ರೊಸೆಸ್ ಆಗಿರ್ಬಹುದು, ಅಲ್ಡಾಲ್ ಕಂಡೆನ್ಸೇಷನ್ ಆಗಿರ್ಬಹುದು, ಆ ರೀತಿಯಾದಂತಹ ಒಂದಿಷ್ಟು ರಿಯಾಕ್ಷನ್ಸ್ ಇರುತ್ತಲ್ಲ, ಆ ಎಲ್ಲಾ ರಿಯಾಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ರಿಯಾಕ್ಷನ್ಸ್ ಅಂತಂದ್ರೆ ಏನು, ಯಾವ ರೀತಿ ಫಂಕ್ಷನಲ್ ಗ್ರೂಪ್ ಚೇಂಜ್ ಆಗಿದೆ ಅನ್ನೋದಷ್ಟೇ ಅಲ್ಲ, ಎಕ್ಸಾಕ್ಟ್ ಟೆಂಪರೇಚರ್ ಮತ್ತೆ ಅಲ್ಲಿರುವಂತಹ ರಿಯಾಕ್ಷನ್ ಮೀಡಿಯಂ ಕೂಡ ಇಂಪಾರ್ಟೆಂಟ್. ಸೊ ನೇಮ್ಡ್ ರಿಯಾಕ್ಷನ್ಸ್ ನ ಮತ್ತೆ ಪ್ರಿಪರೇಷನ್ ಮೆಥಡ್ಸ್ ನ ಓದ್ಕೊಳ್ಳಿ. ನೇಮ್ಡ್ ರಿಯಾಕ್ಷನ್ಸ್ ಅಂತೂ ಎಲ್ಲಾ ನೇಮ್ಡ್ ರಿಯಾಕ್ಷನ್ಸ್ ನ ಕರೆಕ್ಟ್ ಆಗಿ ಬರೋದು ಪ್ರಾಕ್ಟಿಸ್ ಮಾಡಿ. ಆಕ್ಚುಲಿ ಇನ್ನೊಂದು 5 ದಿನದಲ್ಲಿ ಟೈಮ್ ಇಲ್ಲ ಅಂತ ನಿಮ್ಗೆ ಅನಿಸ್ಬಹುದು, ಆದ್ರೆ ನೇಮ್ಡ್ ರಿಯಾಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನೀವು ಅದನ್ನ ಓದ್ಲೇಬೇಕು. ನೆಕ್ಸ್ಟ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂಡ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಟಾಪಿಕ್ ಅಂತ ಹೇಳ್ಬಹುದು. ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಅಲ್ಲಿ ನೀವು ಆಲ್ಡಿಹೈಡ್ಸ್ ಅಂಡ್ ಕೀಟೋಸ್ ಅಲ್ಲಿ ಏನಾಗುತ್ತೆ, ಒಂದು ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ ಬರುತ್ತೆ. ಅಂದ್ರೆ 4 ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ರೈಟ್ ಆರ್ ರಾಂಗ್ ಅಂತ ಚೂಸ್ ಮಾಡೋದಿದೆ ಅಲ್ಲ. ಆಲ್ಡಿಹೈಡ್ಸ್ ಅಂಡ್ ಕೀಟೋಸ್ ನ ಆಕ್ಸಿಡೇಷನ್ ಆರ್ ರಿಡಕ್ಷನ್ ಅಲ್ಲಿ ಒಂದು ಕ್ವಶನ್ ಜನರಲಿ ಆ ರೀತಿ ಅಂತ ಕೇಳ್ತಾರೆ. ಹಾಗೇನೆ ನಿಮ್ಗೆ ಆಕ್ಸಿಡೈಸಿಂಗ್ ಅಂಡ್ ರೆಡ್ಯೂಸಿಂಗ್ ಏಜೆಂಟ್ಸ್ ನ ಚೂಸ್ ಮಾಡುವಂತಹ ಕ್ವಶನ್ ಇರುತ್ತೆ. ನೀವು ಆಕ್ಸಿಡೈಸಿಂಗ್ ಅಂಡ್ ರೆಡ್ಯೂಸಿಂಗ್ ಏಜೆಂಟ್ಸ್ ಚೂಸ್ ಮಾಡ್ಬೇಕಂದ್ರೆ ಒಂದು ನಿಮ್ಗೆ ಯಾವ್ದು ಮೈಲ್ಡ್ ಯಾವ್ದು ಸ್ಟ್ರಾಂಗ್ ಏಜೆಂಟ್ ಅನ್ನೋದು ಗೊತ್ತಿರಬೇಕು. ಹಾಗೇನೆ ಸಪೋಸ್ ನಿಮ್ ಕೊಟ್ಟಂತಹ ಮಾಲಿಕ್ಯೂಲ್ ಅಲ್ಲಿ ಬೇರೆ ಮತ್ತೊಂದು ಫಂಕ್ಷನಲ್ ಗ್ರೂಪ್ ಇದೆ, ಅಂದ್ರೆ ಆಕ್ಸಿಡೈಸ್ ರೆಡ್ಯೂಸ್ ಆಗೋದನ್ನ ಹೊರತಾಗಿ ಮತ್ತೊಂದು ಫಂಕ್ಷನಲ್ ಗ್ರೂಪ್ ಇದೆ, ಅಥವಾ ಮಲ್ಟಿಪಲ್ ಬಾಂಡ್ ಇದೆ ಅಂತ ಆದ್ರೆ ನೀವು ಅದ್ರ ಮೇಲೆ ಯಾವ ಎಫೆಕ್ಟ್ ಇರುತ್ತೆ ಆಕ್ಸಿಡೈಸಿಂಗ್ ಆರ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ನೋಡ್ಕೊಂಡೆ ನೀವು ಅದನ್ನ ಚೂಸ್ ಮಾಡ್ಬೇಕು. ಸೊ ನಿಮ್ಗೆ ಆನ್ಸರ್ ನೋಡಿದ್ರೆ ಆಪ್ಷನ್ಸ್ ನೋಡಿದ್ರೆ 4 ಕರೆಕ್ಟ್ ಇದೆ ಅಂತಾನೆ ಅನ್ಸುತ್ತೆ. 4 ಆಕ್ಸಿಡೈಸಿಂಗ್ ಏಜೆಂಟ್ ಕೊಟ್ಟಿರ್ತಾರೆ, 4 ರೆಡ್ಯೂಸಿಂಗ್ ಏಜೆಂಟ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಯಾವ್ದು ಪ್ರಾಪರ್ ಅನ್ನೋದು ನಿಮ್ಗೆ ಚೂಸ್ ಮಾಡೋದಕ್ಕೆ ಬರಬೇಕು. ಸೊ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಪ್ರೊಸೆಸ್ ಏನಿದೆ ಆರ್ಗ್ಯಾನಿಕ್ ಕಂಪೌಂಡ್, ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿದ್ದು, ಸೊ ಲಿಸ್ಟ್ ಮಾಡ್ಕೊಂಡು ಯಾವ್ದು ಮೈಲ್ಡ್ ಯಾವ್ದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಅದನ್ನ ಓದ್ಕೊಳ್ಳಿ. ಹಾಗೆ ಡಿಸ್ಟಿಂಗ್ವಿಶ್ ಟೆಸ್ಟ್ ಅಂತ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಟಾಲಸ್ ಏಜೆಂಟ್ ಮತ್ತೆ ಫೆಲಿಂಗ್ ಸೊಲ್ಯೂಷನ್ ಅಲ್ಲ, ಆಲ್ಡಿಹೈಡ್ಸ್ ಆನ್ಸರ್ ಮಾಡುತ್ತೆ, ಕೀಟೋಸ್ ಆನ್ಸರ್ ಮಾಡೋದಿಲ್ಲ, ಅಥವಾ ನಾವು ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ಇದೆ ಅಂತಂದ್ರೆ ಅದನ್ನ ಟೆಸ್ಟ್ ಮಾಡೋದಕ್ಕೆ ಯಾವ ರಿಯಾಜೆಂಟ್ ನ ಯೂಸ್ ಮಾಡ್ತೀವಿ, ಈ ರೀತಿಯಾದಂತಹ ಕ್ವಶನ್ ನಿಮ್ಗೆ ಸಿಇಟಿ ಎಕ್ಸಾಮ್ ಅಲ್ಲೂ ಬರುತ್ತೆ. ಸೊ ನಿಮ್ಗೆ ಯೂಶುವಲ್ ಆಗಿ ಸಿಇಟಿ ಎಕ್ಸಾಮ್ ಅಲ್ಲಿ ಕೇಳುವಂತ ಕ್ವಶನ್ ಯಾವ್ದು ಎಕ್ಸೆಪ್ಷನ್ಸ್ ಇರುತ್ತೆ, ಯಾವ್ದೋ ಒಂದು ಪ್ರಾಪರ್ಟಿಗಾಗಿರ್ಬಹುದು ರಿಯಾಕ್ಷನ್ ಆಗಿರ್ಬಹುದು, ಎಕ್ಸೆಪ್ಷನ್ಸ್ ಯಾವ್ದಿರುತ್ತೋ ಅದ್ರ ಮೇಲೆ ಪಕ್ಕಾ ಕ್ವಶನ್ ಬರುತ್ತೆ. ಸೊ ನೀವು ಆ ರೀತಿ ಅದನ್ನ ಓದ್ಕೊಂಡು ಹೋಗೋದು ಬೆಸ್ಟ್. ಹಾಗೇನೆ ಕ್ಯಾಟಲಿಸ್ಟ್, ರಿಯಾಕ್ಷನ್ ಮೀಡಿಯಮು, ಟೆಂಪರೇಚರ್ ಅಂಡ್ ಪ್ರೆಷರ್ ಕಂಡೀಷನ್, ಈ ಮೂರನ್ನ ನೀವು ಓದ್ಲೇಬೇಕು. ಯಾಕಂದ್ರೆ ಜಸ್ಟ್ ಒಂದು ರಿಯಾಕ್ಷನ್ ಕೊಟ್ಟು ಮಿಡ್ಲ್ ನಾವು ಯಾವ್ದು ರಿಯಾಜೆಂಟ್ ಯೂಸ್ ಮಾಡ್ತೀವಿ ಅವ್ರ ಯಾವ ಕಂಡೀಷನ್ ಅನ್ನೋದಕ್ಕೆ ಕ್ವಶನ್ ಮಾರ್ಕೋ ABCನೋ ಹಾಕ್ ಕೊಟ್ಟಿರ್ತಾರೆ, ಅವ್ರ ಸೀಕ್ವೆನ್ಸ್ ಆಫ್ ಒಂದ್ ಸೀಕ್ವೆನ್ಸ್ ಕೊಟ್ಟಿರ್ತಾರೆ ರಿಯಾಕ್ಷನ್, ನಿಮ್ಗೆ ಅಲ್ಲಿ ಮಧ್ಯ ಯಾವ್ದೋ ಒಂದ್ ಎಕ್ಸ್ ಅಂತಾನೋ ಎ ಅಂತಾನೋ ಕೊಟ್ಟಿರ್ತಾರೆ, ಅದ್ ಯಾವ ಕಂಪೌಂಡ್ ಅಂತ ನಿಮ್ಗೆ ಚೂಸ್ ಮಾಡೋಕೆ ಹೇಳ್ತಾರೆ. ಸೊ ಅದೆಲ್ಲ ನೀವು ಇರುವಂತಹ ಟೈಮ್ ಅಲ್ಲಿ ಸಾಲ್ವ್ ಮಾಡ್ಬೇಕಂತಂದ್ರೆ ನಿಮ್ಗೆ ನೇಮ್ ರಿಯಾಕ್ಷನ್ಸ್ ಆಗಿರ್ಬಹುದು ಅಥವಾ ಯಾವ್ದು ಆಕ್ಸಿಡೈಸಿಂಗ್ ಅವರ ರೆಡ್ಯೂಸಿಂಗ್ ಏಜೆಂಟ್ಸ್ ಆಗಿರ್ಬಹುದು, ನಿಮ್ಗೆ ಕ್ಲಿಯರ್ ಆಗಿ ಯಾವ ಆಕ್ಷನ್ ಇರುತ್ತೆ ಅನ್ನೋದು ಗೊತ್ತಿರ್ಲೇಬೇಕು. ಸೊ ನೀವು ಒಂದು ರಿಯಾಕ್ಷನ್ ಓದ್ತಿದ್ದೀರ ಅಂತಂದ್ರೆ ಜಸ್ಟ್ ಏನ್ ಚೇಂಜ್ ಆಗಿದೆ ಅನ್ನೋದಷ್ಟೇ ಅಲ್ಲ, ರಿಯಾಕ್ಷನ್ ಮೀಡಿಯಂ ಯಾವ್ದು. ಸಪೋಸ್ ನಾವಲ್ಲಿ ಟೆಂಪರೇಚರ್ ಕಡಿಮೆ ಮಾಡಿದ್ರೆ ರಿಯಾಕ್ಷನ್ ಆಗತ್ತ, ಕ್ಯಾಟಲಿಸ್ಟ್ ಯೂಸ್ ಮಾಡಿಲ್ಲ ಅಂದ್ರೆ ಏನಾಗತ್ತೆ, ಈ ರೀತಿಯಾದಂತಹ ಕ್ವಶನ್ ನೀವೇ ಕೇಳ್ಕೊಂಡು ಅದಕ್ಕೆ ಆನ್ಸರ್ ಹುಡ್ಕೊಂಡ್ರೆ ಈ ಸಿಇಟಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಒಳ್ಳೆ ಪರ್ಫಾರ್ಮ್ ಒಳ್ಳೆ ರೀತಿಲಿ ಪರ್ಫಾರ್ಮ್ ಮಾಡೋಕೆ ಈಸಿ ಆಗುತ್ತೆ. ಹಾಗೆ ಐಸೋಲೇಷನ್ ಮೆಥಡ್ಸ್, ಮೆಟಲರ್ಜಿ ನಲ್ಲಿ ಈಗ ಐಸೋಲೇ ಯಾವ ಎಲಿಮೆಂಟ್ ಯಾವ ಮೆಟಲ್ ಗೆ ನಾವು ಯಾವ ಐಸೋಲೇಷನ್ ಮೆಥಡ್ಸ್ ನ ಯೂಸ್ ಮಾಡ್ತೀವಿ, ಅವ್ರ ಆ ಚಾಪ್ಟರ್ ಎಲ್ಲ ತಗೊಂಡ್ರೆ ನಿಮ್ಗೆ ಬ್ಲಾಸ್ಟ್ ಫರ್ನಸ್ ಅಲ್ಲಿ ರಿಯಾಕ್ಷನ್ಸ್ ಮತ್ತೆ ಟೆಂಪರೇಚರ್ ಕಂಡೀಷನ್ಸ್ ಇದೆ ಅಲ್ಲ, ಅದ್ರ ಬಗ್ಗೆನೂ ತುಂಬಾ ಸಲ ಕ್ವಶನ್ ಬಂದಿದೆ. ದೆನ್ ಪಾಲಿಮರ್ ಅಂಡ್ ಮೋನೋಮರ್. ಸೊ ನಿಮ್ಗೆ ಪಾಲಿಮರ್ಸ್ ಮತ್ತೆ ಬಯೋಮಾಲಿಕ್ಯೂಲ್ಸ್, ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್, ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ, ಈ 4 ಚಾಪ್ಟರ್ ಏನಿದೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಯೂಶುವಲಿ ಟ್ವಿಸ್ಟ್ ಆಗಿರುವಂತಹ ಕ್ವಶನ್ಸ್ ಬರೋದಿಲ್ಲ, ಯಾವುದೇ ಕ್ಯಾಲ್ಕುಲೇಷನ್ ಇರುವಂತಹ ಕ್ವಶನ್ಸ್ ಬರೋದಿಲ್ಲ. ಸೊ ಜಸ್ಟ್ ಥಿಯರಿ ತರ ಇದೆ ಅಲ್ಲ, ಅದರಲ್ಲೂ ಪಾಲಿಮರ್ಸ್ ಮತ್ತೆ ಬಯೋಮಾಲಿಕ್ಯೂಲ್ಸ್ ಅಂತೂ ಈಸಿಯೆಸ್ಟ್ ಚಾಪ್ಟರ್ಸ್, ಅದನ್ನ ಒಂದು ಅಕ್ಷರ ಬಿಡದೆ ಓದ್ಕೊಂಡು ಹೋಗಿ. ಪಾಲಿಮರ್ಸ್ ಮತ್ತೆ ಬಯೋಮಾಲಿಕ್ಯೂಲ್ಸ್, ಪಾಲಿಮರ್ಸ್ ಅಂತೂ ಜನರಲಿ ಮೋನೋಮರ್ಸ್ ಯಾವ್ದು ಯಾವ ಪಾಲಿಮರ್ಗೆ ಆ ರೀತಿ ಕ್ವಶನ್ ಬರುತ್ತೆ, ಹಾಗೆ ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಬಗ್ಗೆನೂ ಕ್ವಶನ್ ಬಂದಿದೆ.
ಬಯೋಮಾಲಿಕ್ಯೂಲ್ಸ್ ಅಂತ ತಗೊಂಡ್ರೆ ಗ್ಲೈಕೋಸೈಡಿಕ್ ಲಿಂಕೇಜಸ್ ಬಗ್ಗೆ, ಡಿಎನ್ಎ ಬೇಸಸ್ ಬಗ್ಗೆ, ಆ ರೀತಿ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ನಿಮ್ಗೆ ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಲೈಫ್ ಅಥವಾ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಅಂತ ತಗೊಂಡ್ರೆ ಅದರಲ್ಲೂ ಕೂಡ ನಿಮ್ಗೆ ಏನಂದ್ರೆ ಒಂದಂತೂ ಯೂಶುವಲ್ ಆಗಿ ಕೇಳ್ತಾರೆ, ಒಂದು ಆ ಸ್ಟೇಟ್ಮೆಂಟ್ಸ್ ಇರುತ್ತಲ್ಲ ನಾಲ್ಕರಲ್ಲಿ ಒಂದ್ ಏನು ರಾಂಗ್ ರೈಟ್ ಚೂಸ್ ಮಾಡೋ ಆ ರೀತಿ ಆದಂತಹ ಕ್ವಶನ್ ಬರುತ್ತೆ. ಜೊತೆಗೇನೆ ಏನಂತಂದ್ರೆ ಯಾವ್ದೋ ಡ್ರಗ್ ಬಗ್ಗೆ ಆ ರೀತಿ ಆದಂತಹ ಕ್ವಶನ್ ಬರುತ್ತೆ. ದೆನ್ ಕೋಯಗ್ಯುಲೇಷನ್ ಇಸ್ ಹಾರ್ಡಿ ಶೆಲ್ಸ್ ರೂಲ್ ಮತ್ತೆ ಕೋಯಗ್ಯುಲೇಷನ್ ಆಫ್ ಪ್ರೆಸಿಪಿಟೇಷನ್ ಇದೆ ಅಲ್ಲ, ಅದ್ರ ಬಗ್ಗೆ ತುಂಬಾ ಸಲ ಕ್ವಶನ್ ಬಂದಿದೆ. ನಿಮ್ಗೆ ಅನಿಸ್ಬಹುದು ಇವಿಷ್ಟು ನಾವು ಓದ್ಕೊಂಡ್ರೆ ಸಾಕಾ ಅಂತ, ಆಕ್ಚುಲಿ ಇಲ್ಲ, ಖಂಡಿತವಾಗಿಯೂ ಇಲ್ಲ, ಇದಿಷ್ಟು ಬಗ್ಗೆ ಪಕ್ಕಾ ಕ್ವಶನ್ ಬರುತ್ತೆ ಅನ್ನೋಂತಹ ವಿಡಿಯೋ ಅಲ್ಲ. ಆದ್ರೆ ಲಾಸ್ಟ್ ಟೈಮ್ ನ ಪ್ರಿಪರೇಷನ್ ಅಲ್ಲಿ ನೀವು ಇವಿಷ್ಟು ಟಾಪಿಕ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಲೇಬೇಕು. ನೀವು ಈಗಾಗಲೇ 3 ತಿಂಗಳಿಂದ ಓದ್ಕೊಂಡು ಬಂದಿದ್ದೀರಲ್ಲ, ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತದನ್ನ ಓದ್ಬೇಕು, ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದು ಇವಿಷ್ಟು ಟಾಪಿಕ್. ಇವಿಷ್ಟು ಪ್ರೀವಿಯಸ್ ಇಯರ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ಕ್ವಶನ್ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಸ್ ಇವುಗಳ ಬಗ್ಗೆ ನೀವು ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಿ. ಒಂದು ಸಾಲಿಡ್ ಸ್ಟೇಟ್ ಸೊಲ್ಯೂಷನ್ಸ್, ದೆನ್ ಕೆಮಿಕಲ್ ಬಾಂಡಿಂಗ್, ಕೆಮಿಕಲ್ ಈಕ್ವಿಲಿಬ್ರಿಯಮ್, ನೆಕ್ಸ್ಟ್ ಪಾಲಿಮರ್ಸ್, ಬಯೋಮಾಲಿಕ್ಯೂಲ್ಸ್, ಆರ್ಡರ್ಸ್, ಆಸಿಡಿಟಿ ಅಂಡ್ ಬೇಸಿಸಿಟಿ ಆರ್ಡರ್, ಮತ್ತೆ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಆಫ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಇವಿಷ್ಟಂತೂ ತುಂಬಾ 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 ಇಂಪಾರ್ಟೆಂಟ್ ಆದ ಟಾಪಿಕ್ಸ್. ಹಾಗೇನೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಬಗ್ಗೆ ಅಂದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಒಂದಿಷ್ಟು ಕ್ವಿಕ್ ನೋಟ್ಸ್ ನ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ ವಿಡಿಯೋ ಕಾಯ್ತಾ ಇರಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ನಿಮ್ಗೆ ಲಾಸ್ಟ್ 3 ಇಯರ್ಸ್ ನ ಸಾಲ್ವ್ ಕ್ವಶನ್ ಪೇಪರ್ ನನ್ನ ಚಾನಲ್ ಅಲ್ಲಿ ಸಿಗುತ್ತೆ. ಒಂದ್ಸಲ ಕ್ವಶನ್ ಪೇಪರ್ಸ್ ನ ರೆಫರ್ ಮಾಡಿ, ಸೊ ದಟ್ ನಿಮ್ಗೆ ಒಂದ್ ಕ್ಲಿಯರ್ ಐಡಿಯಾ ಬರುತ್ತೆ. ಹಾಗೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.